ಮೊದಲ ಬಾರಿಗೆ ಯಾವುದು ನಾನು ಯಾವುದು ನಾನಲ್ಲ ಅಂತ ಗೊತ್ತಾಗಲಿಲ್ಲ. ದಿಢೀರನೆ ಕಾಲಾಕಾಶಗಳ ಪ್ರಭಾವ ನನಗೆ ಅನ್ವಯವಾಗ್ತಿರಲಿಲ್ಲ. ಅದೊಂದು ವೈಭವಯುತ ಅವ್ಯವಸ್ಥೆ, ಆದರೆ ಅತ್ಯಂತ ಸುಂದರವಾಗಿತ್ತು. ಮಾನವತೆ ಈ ಒಳಗೂಡಿಸುವಿಕೆನ ಅನುಭವಿಸಿದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ನನ್ನನ್ನು ಸಾಮಾನ್ಯವಾಗಿ ಅನುಭಾವಿ ಅಂತ ಕರೀತಾರೆ. ಅದರರ್ಥ ಏನು? ನಿಮಗೆ ಗೊತ್ತಿಲ್ಲದ್ದು ಇಲ್ಲೇನೋ ಇದ್ದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇದ್ದಾಗ ಅದು ನಿಮ್ಮ ಪಾಲಿಗೆ ನಿಗೂಢ ಆಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ಅನೇಕ ಜನರು ತಿಳಿದುಕೊಳ್ಳದ ಅರ್ಥ ಮಾಡಿಕೊಳ್ಳದ ಸಂಗತಿಗಳನ್ನು ತಿಳಿದುಕೊಂಡಿದ್ರೆ ಅರ್ಥ ಮಾಡಿಕೊಂಡಿದ್ರೆ ಆ ವ್ಯಕ್ತಿ ಅನುಭವಿ ಆಗ್ತಾನೆ. ಒಂದಿನ ಎರಡು ದನ ಹುಲ್ಲುಗಾವಲಿನಲ್ಲಿ ಮೇಯುತ್ತಿದ್ವು. ವಿದೇಶಿ ದನಗಳು. ಒಂದು ದನ ಕೇಳ್ತು, ದನಕ್ಕೆ ಬರೋ ಹುಚ್ಚಿನ ಕಾಯಿಲೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ. ಇನ್ನೊಂದು ದನ ಹೇಳ್ತು, ನನಗೇನಾಗಬೇಕು, ಇಷ್ಟಕ್ಕೂ ನಾನು ಹೆಲಿಕಾಪ್ಟರ್ ಅಂತೂ. ಅನುಭವಿ ಆಗಿರೋದು, ಆತ್ಮಜ್ಞಾನಿಯಾಗಿರೋದು ಅಂದರೆ ಹೀಗೇನೆ. ದನ ತಾನೊಂದು ದನ ಅಂತ ಅರಿತುಕೊಳ್ಳೋದು, ಮತ್ತದು ಪ್ರಸಿದ್ಧವಾದ ದನವಾಗುತ್ತೆ. ಅದಷ್ಟೊಂದು ಸರಳಾನ? ನಾನೀಗ ನನ್ನ ಕಥೆ ಹೇಳ್ತೀನಿ. ಮೈಸೂರಿನಲ್ಲಿ ಮೊದಲ ಬಾರಿ ಟೆಡ್ ಕಾರ್ಯಕ್ರಮ ನಡೀತಿರೋದು ಅದ್ಭುತವಾದ ವಿಷಯ, ಯಾಕೆಂದರೆ ನಾನು ಹುಟ್ಟಿ ಬೆಳೆದದ್ದು ಇಲ್ಲೇನೆ. ನಾವಿರೋ ಈ ಜಾಗದಿಂದ ತುಂಬ ದೂರ ಏನಿಲ್ಲ. ಚಿಕ್ಕವನಿದ್ದಾಗ ನನಗೆ ಅರ್ಥ ಆಗಿದ್ದೇನೆಂದರೆ ನಾನು ಸಂಪೂರ್ಣವಾಗಿ ನಿಚ್ಚಳವಾಗಿ ಅಜ್ಞಾನಿ ಅನ್ನೋದು. ನನ್ನ ಸುತ್ತ ಇರೋರು ಎಲ್ಲವನ್ನೂ ತಿಳ್ಕೊಂಡವರ ಹಾಗೆ ಕಾಣ್ತಿದ್ರು. ನನಗೆ ಏನೇನೂ ಗೊತ್ತಿರಲಿಲ್ಲ. ಏನೂ ಗೊತ್ತಿಲ್ಲದಿದ್ದರಿಂದ ಎಲ್ಲರ ಬಗ್ಗೆ ಅಪಾರ ಗಮನವನ್ನು ಕೊಡಬೇಕಿತ್ತು. ಉಳಿದವರಿಗೆ ಎಲ್ಲ ಗೊತ್ತಿರೋ ಹಾಗೆ ಇದ್ದಿದ್ದರಿಂದ ಯಾವುದಕ್ಕೂ ಗಮನ ಕೊಡದೆ ಆರಾಮಾಗಿ ಜೀವನ ಸಾಗಿಸ್ತಿದ್ರು. ನನ್ನ ಗಮನಶಕ್ತಿ ಹೇಗಾಯಿತು ಅಂದರೆ, ಒಂದು ಎಲೆನ ನೋಡಿದರೆ ಅದನ್ನೇ ದಿಟ್ಟಿಸ್ತಾ ಕೂರ್ತಿದ್ದೆ ಗಂಟೆಗಟ್ಟಲೆ. ಕತ್ತಲಿನ ದಿಟ್ಟಿಸ್ತಾ ಹಾಸಿಗೆ ಮೇಲೆ ಕೂತ್ರೆ ಇಡೀ ರಾತ್ರಿ ನಾನು ಹಾಗೆ ಕೂರ್ತಿದ್ದೆ. ಈ ಗಮನಶಕ್ತಿ ಸಂಪೂರ್ಣವಾಗಿ ಬೇರೇನೆ ಮಟ್ಟದ ತೊಡಗುವಿಕೆ ಮತ್ತು ಬೆರೆಯುವಿಕೆನ ತಂದಿತು. ನನ್ನ ಸುತ್ತ ಇರೋ ಎಲ್ಲದರ ಜೊತೆ, ಸಜೀವ ನಿರ್ಜೀವ ಯಾವುದೇ ಆದರೂ ಸರಿ. ಆದರೆ ಉಳಿದವರು ಎಲ್ಲದನ್ನೂ ತಿಳ್ಕೊಂಡವರು ಹಾಗಿದ್ರು, ಖುಷಿಯಿಂದ ನಿರತರಾಗಿ ಜೀವನ ನಡೆಸ್ತಿದ್ರು. ಆದರೆ ನಾನು ಪ್ರತಿಯೊಂದನ್ನು ದಿಟ್ಟಿಸ್ತಾ ಇರ್ತಿದ್ದೆ. ನಂತರ ನೋಡಿದಾಗ ನನಗೆ ಗೊತ್ತಾಯಿತು, ಅವರಿಗೂ ಏನೂ ಗೊತ್ತಿಲ್ಲ ಅಂತ. ಅವರು ಊಹೆಗಳನ್ನು, ನಂಬಿಕೆಯ ಕಟ್ಟುಪಾಡುಗಳನ್ನು ಮಾಡಿಕೊಂಡು ಅದರಲ್ಲೇ ಖುಷಿಯಾಗಿದ್ದರು. ಅವರೇ ಮಾಡಿಕೊಂಡಿದ್ದು ಅಥವಾ ಯಾರಿಂದಲೋ ಬಂದಿದ್ದು. ಇಲ್ಲಿರೋದು ಗೊತ್ತಿರೋದಷ್ಟೇ ಅಲ್ಲದೆ ಅವರಿಗೆ ಬೇರೆ ಜಗತ್ತು, ದೇವರು, ಸ್ವರ್ಗ ಎಲ್ಲ ಗೊತ್ತಿತ್ತು. ಆದರೆ ನಾನು ಇವನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಕಷ್ಟಪಡ್ತಿದ್ದೆ. ಇವೆಲ್ಲ ತುಂಬ ಕುತೂಹಲ ಮೂಡಿಸಿದ್ವು. ಹಾಗಾಗಿ ಇಲ್ಲಿನ ಮುಖ್ಯವಾದ ದೇವಸ್ಥಾನದ ಹೊರಗೆ ನಿಲ್ಲೋಕ್ಕೆ ಶುರು ಮಾಡಿದೆ. ಯಾಕೆಂದರೆ ನಾನು ನೋಡಬೇಕಿತ್ತು, ದೇವರನ್ನು ಭೇಟಿ ಮಾಡಿ ಅವನ ಜೊತೆ ಮಾತಾಡಿದ ಮೇಲೆ ಜನರು ಹೇಗಿರ್ತಾರೆ ಅಂತ. ಹಾಗಾಗಿ ನಾನು ದೇವಸ್ಥಾನದಿಂದ ಹೊರಬರೋ ಎಲ್ಲರ ಮುಖಾನ ತೀವ್ರವಾಗಿ ಗಮನಿಸ್ತಿದ್ದೆ. ಅಲ್ಲಿ ಸ್ಥಳೀಯ ಗಾಸಿಪ್ಗಳು ಸಿಗ್ತಿದ್ವು. ಕೆಲವೊಮ್ಮೆ ನಿಮ್ಮ ಚಪ್ಪಲಿನ ಯಾರೋ ಹಾಕ್ಕೊಂಡು ಹೋಗಿರ್ತಿದ್ರು. ಆಗ ಜನರು ಸೃಷ್ಟಿಗೆ, ಸೃಷ್ಟಿಕರ್ತನಿಗೆ ಹಿಡಿಶಾಪ ಹಾಕ್ತಿದ್ರು. ದೇವಸ್ಥಾನದಿಂದ ಹೊರಬರೋ ಜನರಿಗಿಂತ ಹೋಟೆಲ್ಗಳಿಂದ ಹೊರಬರೋ ಜನರ ಮುಖದಲ್ಲಿ ಹೆಚ್ಚು ಸಂತೋಷ ಕಾಣ್ತಿತ್ತು. ದೈವಿಕತೆ ವರ್ಸಸ್ ದೋಸೆ, ದೋಸೆನೇ ಗೆದ್ದ ಹಾಗಿತ್ತು. ನನಗೆ ಇವೆಲ್ಲ ಸರಿ ಬರಲಿಲ್ಲ. ಹಾಗಾಗಿ ನನ್ನ ಸುತ್ತ ಇರೋ ಎಲ್ಲದರ ಬಗ್ಗೆ ನಿಧಾನವಾಗಿ ಹೆಚ್ಚೆಚ್ಚು ಸಂಶಯಿಸೋಕ್ಕೆ ಶುರು ಮಾಡಿದೆ. ಸಮಾಜ ರಚನೆ, ರಾಜಕೀಯ ವ್ಯವಸ್ಥೆ, ಧಾರ್ಮಿಕ ನಂಬಿಕೆಗಳು, ವೈಜ್ಞಾನಿಕ ಸಿದ್ಧಾಂತಗಳನ್ನು ಕೂಡ ಅಪನಂಬಿಕೆಯಿಂದ ನೋಡ್ತಿದ್ದೆ. ಯಾಕೆಂದರೆ ಯಾವುದೂ ಜೀವನದ ನನ್ನ ಅನುಭವದ ಜೊತೆ ಸರಿ ಹೊಂದಿರಲಿಲ್ಲ. ಒಂದಿನ ನಾನು ಚಾಮುಂಡಿ ಬೆಟ್ಟದ ಕಡೆಗೆ ಹೊರಟೆ. ನೀವದನ್ನು ನೋಡಬೇಕು. ಮೈಸೂರಲ್ಲಿ ಒಂದು ಪದ್ಧತಿ ಇದೆ, ನಿಮಗೇನೋ ಮಾಡೋದಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಿ. ಮಾಡೋಕ್ಕೇನೂ ಇಲ್ಲದಿದ್ರೂ
ಹೋಗ್ತೀರಿ. ಪ್ರೀತಿಯಲ್ಲಿ ಬಿದ್ದರೆ ಹೋಗ್ತೀರಿ. ಪ್ರೀತಿನ ಕಳ್ಕೊಂಡ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಿ. ನಾನಾಗ್ತಾನೆ ಕಳ್ಕೊಂಡಿದ್ದೆ, ಮಾಡೋ ಕೆಲಸನೂ ಇರಲಿಲ್ಲ, ಹಾಗಾಗಿ ಬೆಟ್ಟಕ್ಕೆ ಹೋಗೋಕ್ಕೆ ಶುರು ಮಾಡಿದೆ. ಅಲ್ಲಿ ಹೋಗಿ ಒಂದು ಬಂಡೆ ಮೇಲೆ ಕುಳಿತೆ. ಜೀವನದ ಆ ಕ್ಷಣದವರೆಗೆ ನಾನು ಅನ್ಕೊಂಡಿದ್ದೆ ಇದು ನಾನು, ಅದು ಬೇರೆ ಯಾರೋ ಬೇರೆ ಏನೋ ಅಂತ. ಆದರೆ ಮೊದಲ ಬಾರಿ ಯಾವುದು ನಾನು ಯಾವುದು ನಾನಲ್ಲ ಅಂತ ಗೊತ್ತಾಗಲಿಲ್ಲ. ದಿಢೀರನೆ ಯಾವುದು ನಾನಂತಾಗಿತ್ತೋ ಅದು ಎಲ್ಲ ಕಡೆ ಹರಡಿತ್ತು. ಕೂತಿದ್ದ ಬಂಡೆ, ಉಸಿರಾಡ್ತಿದ್ದ ಗಾಳಿ, ಸುತ್ತಲಿನ ವಾತಾವರಣ, ಎಲ್ಲದರಲ್ಲಿ ನಾನು ವ್ಯಾಪಿಸಿದ್ದೆ. ಕೇಳೋಕ್ಕೆ ವಿಚಿತ್ರ ಅನ್ನಿಸಬಹುದು, 10-15 ನಿಮಿಷಗಳವರೆಗೆ ಹಾಗಿದ್ದೆ ಅಂದ್ಕೊಂಡಿದ್ದೆ. ಆದರೆ ನಾನು ಸಹಜ ಸ್ಥಿತಿಗೆ ಬಂದಾಗ ಗೊತ್ತಾಯಿತು ಸುಮಾರು 4-4.5 ಗಂಟೆಗಳವರೆಗೆ ಹಾಗೆ ಕೂತಿದ್ದೆ. ಪೂರ್ತಿ ಅರಿವಿನಲ್ಲಿದ್ದೆ, ಕಣ್ಣು ತೆರೆದಿತ್ತು, ಆದರೆ ನನ್ನ ಅನುಭವದಲ್ಲಿ ಸಮಯ ಚಿಮ್ಮಿ ಹೋಗಿತ್ತು. ದೊಡ್ಡವನಾದ ಮೇಲೆ ಮೊದಲ ಬಾರಿ ಹಾಗೆ ಕಣ್ಣೀರು ಹರಿತಿತ್ತು. ನಾನು ಯಾವಾಗಲೂ ಶಾಂತಿ ಸಂತೋಷ ಭರಿತನಾಗಿದ್ದೆ, ಅದಕ್ಕೆ ಕೊರತೆ ಇರಲಿಲ್ಲ. ಆದರೆ ಈಗ ಸಂಪೂರ್ಣವಾಗಿ ಬೇರೆಯೇ ರೀತಿಯ ಆನಂದದಲ್ಲಿ ತೊಯ್ದು ಹೋಗಿದ್ದೆ. ದೇಹದ ಪ್ರತಿಕೋಶಗಳು ಭಾವೋತ್ಕರ್ಷದಲ್ಲಿ ಹೊರಹೊಮ್ಮುತ್ತಿದ್ವು. ತಲೆ ಕಡುವುಕೊಂಡು ಏನಾಗ್ತಿದೆ ಅನ್ನೋದಕ್ಕೆ ತಾರ್ಕಿಕ ವಿವರಣೆ ಕೊಟ್ಕೊಳ್ಳೋಕ್ಕೆ ಹೋದಾಗ ಈ ಬುದ್ಧಿವಂತ ಮನಸ್ಸಿಗೆ ಹೇಳೋಕ್ಕಾಗಿದ್ದಿಷ್ಟೆ, ಬಹುಶಃ ನನಗೆ ಹುಚ್ಚು ಹಿಡಿತಿದೆ ಅಂತ. ಈ ಅನುಭವ ಆಳವಾದಂತೆ ಅದು ಪುನರಾವರ್ತಿಸೋಕ್ಕೆ ಶುರುವಾಯಿತು. ಸುಮ್ಮನೆ ಕೂತರೆ ನನಗೆ ಕ್ಷಣವಾಗಿದ್ದು ಬೇರೆಯವರಿಗೆ ಗಂಟೆಗಳಾಗಿರ್ತಿತ್ತು. ನಿಮಿಷ ಅಂದುಕೊಂಡಿದ್ರೆ ಗಂಟೆಗಳು ಕಳೆದಿರ್ತಿತ್ತು. ಒಂದಿನ ಎಲ್ಲೋ ಒಂದು ಕಡೆ ಕೂತಿದ್ದೆ, 25-30 ನಿಮಿಷಗಳು ಕಳೆದಿತ್ತು ಅಂದುಕೊಂಡಿದ್ದೆ. ಆದರೆ ಸಹಜ ಸ್ಥಿತಿಗೆ ಬಂದಾಗ 13 ದಿನಗಳು ಕಳೆದು ಹೋಗಿತ್ತು. ನಾನಲ್ಲೇ ಕೂತಿದ್ದೆ. ನಮ್ಮಲ್ಲಿ ಯಾವಾಗಲೂ ಆಗೋ ಹಾಗೆ ದೊಡ್ಡ ಜನಸಮೂಹನೇ ಸೇರಿತ್ತು. ಹೂವಿನ ಹಾರ ಹಾಕಿದ್ರು, ಕಾಲಿಗೆ ನಮಸ್ಕರಿಸ್ತಿದ್ರು. ಯಾರಿಗೋ ತಮ್ಮ ಉದ್ಯಮದ ಬಗ್ಗೆ, ಯಾರಿಗೋ ತಮ್ಮ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ನಾನು ಏನನ್ನೆಲ್ಲ ದ್ವೇಷಿಸ್ತಿದ್ನೋ ಅವೆಲ್ಲ ನನ್ನ ಸುತ್ತ ಆಗ್ತಿತ್ತು. ಈ ಜನಸಮೂಹದಿಂದ ತಪ್ಪಿಸಿಕೊಳ್ಳೋಕೆ ಅಲ್ಲಿಂದ ಬೇರೆ ಕಡೆಗೆ ಹೋಗಬೇಕಾಯಿತು. ಈ ಅನುಭವ ಆಳವಾಗ್ತಾ ಹೋದ ಹಾಗೆ ನನಗಾದ ಒಂದು ಸಂಗತಿ ಅಂದರೆ, ಯಾವುದನ್ನೆಲ್ಲ ನಾನು ಅಂತ ನಂಬಿದ್ನೋ ಅದು ದಿಢೀರನೆ ನಾನಾಗಿರಲಿಲ್ಲ. ಯಾವಾಗಲೂ ಇದು ನಾನು ಅಂತಾಗಿತ್ತು. ದಿಢೀರನೆ ಇದು ನಾನು ತಿಂದ ಆಹಾರದ ಶೇಖರಣೆ ಅಂತ ಕಂಡುಕೊಂಡೆ. ಶೇಖರಿಸಿದ್ದು ನನ್ನದಾಗಬಹುದು, ಆದರೆ ನಾನು ಆಗಲ್ಲ. ಇದು ಕೇವಲ ನನ್ನ ಮನಸ್ಸಿನಲ್ಲಿದ್ದ ಅಚ್ಚೊತ್ತುಗಳ ಒಂದು ರಾಶಿಯಾಗಿತ್ತು. ಈ ದೇಹ ಮನಸ್ಸು ನಾನಲ್ಲ, ಅವು ನನ್ನವು ಅಷ್ಟೆ. ನಾನು ಮತ್ತು ನನ್ನ ದೇಹ, ನಾನು ಮತ್ತು ನನ್ನ ಮನಸ್ಸಿನ ನಡುವೆ ಒಂದು ಅಂತರ ಬಂತು. ಇದು ನನ್ನೊಳಗೆ ಒಂದು ಅನುಭವನ ಉಂಟು ಮಾಡಿತ್ತು. ದಿಢೀರನೆ ಕಾಲಾಕಾಶಗಳ ಪ್ರಭಾವ ನನಗೆ ಅನ್ವಯವಾಗುತ್ತಿರಲಿಲ್ಲ. ನಾನು ನೋಡ್ತಿದ್ದೆ, ಇಲ್ಲಿರೋದು ಅಲ್ಲಿದೆ, ಅಲ್ಲಿರೋದು ಇಲ್ಲಿದೆ. ಭೂತ ವರ್ತಮಾನ ಭವಿಷ್ಯ ಮಿಕ್ಸ್ ಆಗಿತ್ತು. ಅದೊಂದು ವೈಭವಯುತ ಅವ್ಯವಸ್ಥೆ, ಆದರೆ ಅತ್ಯಂತ ಸುಂದರವಾಗಿತ್ತು. ಎಲ್ಲಾನೂ ಶಂಕಿಸೋ ನನ್ನ ಮನಸ್ಸಿಗೆ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಪ್ರಯೋಗಗಳನ್ನು ಮಾಡೋಕ್ಕೆ ಶುರು ಮಾಡಿದೆ. ಈ ಪ್ರಯೋಗಗಳು ಕೇಳೋಕ್ಕೆ ವಿಚಿತ್ರವಾದದ್ದು ಮತ್ತು ಅದರ ಪರಿಣಾಮಗಳು ಕಟ್ಟುಕಥೆ ಹಾಗೆ ಅನ್ನಿಸಬಹುದು. ಆದರೆ ನಾನು ಕಂಡುಕೊಂಡಿದ್ದು ಏನಂದರೆ, ಎಕ್ಸಿಸ್ಟೆನ್ಸ್ ಇಸ್ ನಾಟ್ ಹ್ಯೂಮನ್ ಸೆಂಟ್ರಿಕ್. ಅಸ್ತಿತ್ವ ಮಾನವ ಕೇಂದ್ರಿತ ಅಲ್ಲ, ಮತ್ತು ಮನುಷ್ಯನ ಎಲ್ಲ ಅನುಭವಗಳು ಸ್ವಯಂಕೃತ. ಬಹುತೇಕ ಜನರು ಅನ್ಕೊಳ್ತಾರೆ ಅನುಭವಗಳು ತಾವಿರೋ ಪರಿಸ್ಥಿತಿಗಳಿಂದ ರೂಪುಗೊಳ್ಳುತ್ತವೆ ಅಂತ. ಆದರೆ ಎಲ್ಲ ಅನುಭವಗಳು ಸಂಪೂರ್ಣವಾಗಿ ತಮ್ಮೊಳಗಿಂದ ತಾವೇ ನಿರ್ಮಿಸಿಕೊಂಡಿದ್ದು. ಇವತ್ತು ವಿಜ್ಞಾನವೂ ಅದನ್ನು ಒಪ್ಪಿಕೊಳ್ತಿದೆ. ಇದನ್ನು ಅರಿತುಕೊಂಡ ಮೇಲೆ ಎಲ್ಲ ಅನುಭವಗಳು ನಮ್ಮೊಳಗಿಂದ ನಿರ್ಮಿತವಾಗ್ತಿದ್ರೆ, ಅನುಭವದ ಮೂಲ ನಿಮ್ಮೊಳಗಿದ್ರೆ, ಅನುಭವದ ನೆಲೆ ನಿಮ್ಮೊಳಗಿದ್ರೆ ಅಲ್ಲೇ ಇರೋದು. ಜೀವನದ ಯಾವ ರೀತಿಯ ಅನುಭವನ ಪಡೆಯೋಕ್ಕೆ ಬಯಸ್ತೀರಿ? ಏನೇ ಮಾಡ್ತಿದ್ರೂ ನಿಮ್ಮ ಪಾಲಿಗೆ ಖಂಡಿತವಾಗಿ ಅತ್ಯಂತ ಹಿತಕರವಾಗಿರಲಿ ಅಂದ್ಕೋತೀರಿ. ಪಕ್ಕದ ಮನೆಯವರಿಗೆ ಏನು ಬಯಸ್ತೀರಿ ಅನ್ನೋದು ಬೇರೆ ವಿಷಯ. ಆದರೆ ನಿಮ್ಮ ಪಾಲಿಗೆ ಖಂಡಿತವಾಗಿ ಅತ್ಯಂತ ಹಿತಕರವಾದದ್ದನ್ನು ಬಯಸ್ತೀರಿ. ನನ್ನ ಅನುಭವದ ಆಧಾರ ನನ್ನೊಳಗಿದೆ ಅನ್ನೋದನ್ನು ಅರಿತುಕೊಂಡ ಮೇಲೆ ವಸ್ತುಗಳನ್ನು ದಿಟ್ಟಿಸಿ ನೋಡೋದನ್ನು ಬಿಟ್ಟು ಕಣ್ಣು ಮುಚ್ಚಿ ಕೂತ್ಕೊಳ್ಳೋಕ್ಕೆ ಆರಂಭಿಸಿದೆ. ಆಯಾಮದ ನಿಟ್ಟಿನಲ್ಲಾದ ಒಂದು ದೊಡ್ಡ ಪಲ್ಲಟ ಇದಾಗಿತ್ತು. ದಿಟ್ಟಿಸೋದರಿಂದ ಕಣ್ಮುಚ್ಚಿ ಕೂರೋದರೆಡೆಗೆ ಮನುಷ್ಯನ ಈ ಕಾರ್ಯವಿಧಾನದಿಂದ ಎಷ್ಟು ಮೋಡಿಗೊಳಗಾದೆ ಅಂದರೆ, ಕಣ್ಣು ತೆರಿಬೇಕು ಅಂತಾನೇ ಅನ್ನಿಸ್ತಿರಲಿಲ್ಲ. ಸಾಕಷ್ಟು ದಿನಗಳವರೆಗೆ ಕಣ್ಮುಚ್ಚಿ ಇದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನೋಡ್ತಿದ್ದೆ. ಇದರಿಂದ ಅರ್ಥ ಆಗಿದ್ದೇನೆಂದರೆ, ಬ್ರೆಡ್ಡಿನ ತುಣುಕನ್ನು ಈ ವ್ಯವಸ್ಥೆಯೊಳಗೆ ಹಾಕಿದರೆ ಕೆಲವೇ ಗಂಟೆಗಳಲ್ಲಿ ಅದು ನನ್ನ ದೇಹವಾಗುತ್ತೆ, ಮತ್ತದನ್ನು ನಾನು ಅಂತಲೇ ಅನುಭವಿಸ್ತೀನಿ. ಈ ಅದ್ಭುತವಾದ ಪ್ರಕ್ರಿಯೆ ಹೆಚ್ಚೆಚ್ಚು ಅರಿವಿಗೆ ಬಂದ ಹಾಗೆ ಗೊತ್ತಾಯಿತು. ಸೃಷ್ಟಿಯ ಮೂಲ, ಈ ದೇಹದ ನಿರ್ಮಾತೃ
ರಚನಾಕಾರ ನಮ್ಮೊಳಗಿದ್ದಾನೆ. ಇದು ಗೊತ್ತಾದ್ಮೇಲೆ ನಾನು ನನ್ನ ಮೆದುಳನ್ನು 24 ಗಂಟೆಗಳಲ್ಲಿ ಸಂಪೂರ್ಣವಾಗಿ ಮರುಹೊಂದಿಸಬಹುದು ಅನ್ನೋದನ್ನು ಕಂಡುಕೊಂಡೆ. ಸಾಮಾಜಿಕ ಶಿಕ್ಷಣ, ಕೌಟುಂಬಿಕ ಪರಿಸ್ಥಿತಿ ಮೀರಿ ನನ್ನನ್ನು ಬದಲಾಯಿಸ್ಕೋಬಹುದು. ನನ್ನೊಳಗಿನ ಅನುವಂಶಿಕ ಗುಣಗಳನ್ನು ಕೂಡ, ನನ್ನ ಬಗ್ಗೆ ಎಲ್ಲವನ್ನೂ ಬದಲಾಯಿಸ್ಕೋಬಹುದು ಅಂತ ಕಂಡುಕೊಂಡೆ. ಒಂದು ದಿನ ಒಂದು ರೀತಿ ವ್ಯಕ್ತಿಯಾಗಿ, ಇನ್ನೊಂದು ದಿನ ಇನ್ನೊಂದು ರೀತಿ ವ್ಯಕ್ತಿಯಾಗಿ, ಪ್ರಜ್ಞಾಪೂರ್ವಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಿಸಿ ನೋಡುತ್ತಿದ್ದೆ. ಒಂದಿನ ಹಾಕಿ ಆಟ ಆಡುವಾಗ ಎಡ ಕಣಕಾಲಲ್ಲಿ ಫ್ರ್ಯಾಕ್ಚರ್ ಆಯಿತು. ಹೋಗಿ ಒಂದು ಕಡೆ ಕೂತ್ಕೊಂಡೆ. ವಿಪರೀತ ನೋವಿತ್ತು ಮತ್ತು ಆಗ ನನಗೆ ಆಸ್ತಮ ಕೂಡ ಇದ್ದಿದ್ದರಿಂದ ಆ ಸಮಯಕ್ಕೆ ಆಸ್ತಮಾನೂ ಹೆಚ್ಚಾಯಿತು. ಈ ನೋವು ಮತ್ತು ಉಸಿರಾಡೋಕ್ಕೆ ಆಗದೇ ಇರೋದು ಎಲ್ಲ ಸೇರಿಕೊಂಡು ಕಷ್ಟ ಆಯಿತು. ಆ ಕ್ಷಣ ಒಂದು ಯೋಚನೆ ಬಂತು. ದೇಹದ ರಚನಾಕಾರ ಒಳಗಿದ್ರೆ ನಾನಿದನ್ನು ಒಳಗಿಂದ ಸರಿಪಡಿಸೋಕ್ಕೆ ಯಾಕೆ ಆಗಲ್ಲ? ಒಂದು ದೃಢ ನಿಶ್ಚಯದೊಂದಿಗೆ ಕುಳಿತುಕೊಂಡೆ. ಇದು ನಿಜವಾಗಿದ್ದರೆ ಅದು ತನ್ನನ್ನು ಸರಿಪಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗಬೇಕು, ಇಲ್ಲಾಂದರೆ ಸಂಪೂರ್ಣವಾಗಿ ತಪ್ಪಾದ ದಾರಿಲಿದ್ದೀನಿ ಅಂತ. ಒಂದು ಗಂಟೆಗಿಂತ ಸ್ವಲ್ಪ ಹೆಚ್ಚು ಹೊತ್ತು ಕಣ್ಣು ಮುಚ್ಚಿ ಕುಳಿತೆ. ಹೊರಬಂದಾಗ ನನ್ನ ಆಸ್ತಮ ಇನ್ನೆಂದೂ ಬರದ ಹಾಗೆ ಹೊರಟು ಹೋಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಫ್ರ್ಯಾಕ್ಚರ್ ಆಗಿದ್ದ ಕಾಲು ಸಂಪೂರ್ಣವಾಗಿ ಸರಿಯಾಗಿತ್ತು. ಒಂದು ಗಂಟೆಗಿಂತ ಸ್ವಲ್ಪ ಹೆಚ್ಚು ಸಮಯದಲ್ಲಿ ಈ ಅನುಭವನ ಇಟ್ಕೊಂಡು ವಿಧಾನಗಳನ್ನು ಮತ್ತು ವ್ಯವಸ್ಥೆಗಳನ್ನು ರಚಿಸೋಕೆ ಆರಂಭಿಸಿದೆ. ಇದರಿಂದ ಮನುಷ್ಯ ತನ್ನ ಜೀವ ವ್ಯವಸ್ಥೆಯೊಳಗಿನ ಬ್ರೆಡ್ಡಿನ ತುಣುಕನ್ನು ಮನುಷ್ಯನನ್ನಾಗಿ ಪರಿವರ್ತಿಸೋ ಆ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯದ ಸಂಪರ್ಕ ಸಾಧಿಸಲಿ ಅಂತ. ಮಾನವ ವ್ಯವಸ್ಥೆಯೊಳಗಿನ ಈ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯ, ಇವು ಕೇವಲ ಯೋಚನಾ ಪ್ರಕ್ರಿಯೆ ಬಗ್ಗೆ ಅಲ್ಲ. ಇವು ಪ್ರತಿಯೊಬ್ಬರಲ್ಲೂ ಇವೆ, ಆದರೆ ದುರದೃಷ್ಟವಶಾತ್ ಸಂಪರ್ಕಕ್ಕೆ ಸಿಗದೇ ಉಳಿದುಬಿಡ್ತವೆ. ಇವತ್ತು ಜನರು ಬಳಸ್ಕೊಳ್ಬಹುದಾದಂಥ ವ್ಯವಸ್ಥೆಗಳನ್ನು, ಆಂತರಿಕ ಒಳಿತಿಗಾಗಿ ತಂತ್ರಜ್ಞಾನಗಳನ್ನು ಬಯಸಿದ ಹಾಗೆ ನಿಮ್ಮ ಅಂತರಾಳವನ್ನು ಇಂಜಿನಿಯರ್ ಮಾಡಿಕೊಳ್ಳೋ ವಿಧಾನಗಳನ್ನು ನಿರ್ಮಿಸ್ತಾ ಹೋದೆ. ಲಕ್ಷಾಂತರ ಜನರು ಇವುಗಳನ್ನು ಬಳಸಿ ಅವುಗಳ ಲಾಭ ಪಡೆದುಕೊಳ್ತಿದ್ದಾರೆ. ಇದರ ಮೂಲಭೂತ ಅಂಶ ಅಂದರೆ ಕೇವಲ ಯೋಚನೆಗಳಷ್ಟೇ ಅಲ್ಲ, ದೇಹದ ಪ್ರತಿ ಮಿಲಿಮೀಟರ್ನಲ್ಲಿ, ಪ್ರತಿ ಬಿಂದುವಿನಲ್ಲಿ ಎಂತಹ ಉನ್ನತ ಮಟ್ಟದ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯ ಇದೆ ಅಂದರೆ ಮಾನವ ಸಮಾಜ ಅದನ್ನು ಸ್ಪರ್ಶಿಸಿಯೇ ಇಲ್ಲ. ಅದಕ್ಕೆ ವಿಧಾನಗಳಿವೆ. ಈ ಪ್ರಕ್ರಿಯೆಯಲ್ಲಿ ಮುಂದುವರೆದ ಹಾಗೆ ತಿಳಿದು ಬಂದಿದ್ದು ಏನು ಅಂದರೆ, ಯಾವುದು ನಾನು ಯಾವುದು ನಾನಲ್ಲ ಅನ್ನೋದನ್ನು ನಿರ್ಧರಿಸೋದು ಯಾವುದು? ನನಗೆ ಬ್ರೆಡ್ಡಿನ ಒಂದು ತುಣುಕನ್ನು ತಗೊಂಡು ನನ್ನನ್ನಾಗಿ ಮಾಡಿಕೊಳ್ಳೋ ಸಾಮರ್ಥ್ಯ ಇದೆ. ಈ ದೇಹ ಕೇವಲ ಭೂಮಿಯಿಂದ ಸಾಲ ಪಡೆದ ಒಂದು ತುಣುಕಷ್ಟೇ, ಆದರೆ ಇವೆರಡೂ ಯಾಕೆ ಬೇರೆ ಬೇರೆಯಾಗಿದೆ? ಆಗ ತಿಳಿತು, ಯಾವುದು ನಾನು ಯಾವುದು ನಾನಲ್ಲ ಅನ್ನೋದನ್ನು ನಿರ್ಧರಿಸೋದು ಸಂವೇದನೆಗಳ ಗಡಿಯಷ್ಟೆ. ಇಲ್ಲಿ ಸಂವೇದನೆಗಳಿವೆ, ಅದಕ್ಕೆ ಇದು ನಾನು. ಅಲ್ಲಿ ಸಂವೇದನೆಗಳು ನನ್ನ ಅನುಭವಕ್ಕೆ ಬರಲ್ಲ, ಹಾಗಾಗಿ ನಾನಲ್ಲ. ಈ ಸಂವೇದನೆಗಳ ಗಡಿಯನ್ನು ನನ್ನೊಳಗಿನಿಂದ ಬಹಳ ಸೂಕ್ಷ್ಮವಾಗಿ ನೋಡಿದಾಗ, ಜೀವನದ ಈ ಘಟ್ಟದಲ್ಲಿ ಬಹುತೇಕ ಸಮಯ ನಾನು ಕಣ್ಮುಚ್ಚಿಕೊಂಡೇ ಇರ್ತಿದ್ದೆ. ಸಂವೇದನೆಯ ಗಡಿಗಳನ್ನು ವಿಸ್ತರಿಸಬಹುದು ಅಥವಾ ಈಗೇನಿದೆಯೋ ಅದಕ್ಕಿಂತ ಸಣ್ಣದಾಗಿಸಬಹುದು ಅನ್ನೋದನ್ನು ಅರಿತೆ. ಸುಮ್ಮನೆ ಕೂತು ಇಲ್ಲೇನಾಗುತ್ತಿದೆಯೋ ಅದು ಯಾವುದನ್ನೂ ಅನುಭವಿಸದೇ ಇರಬಹುದು. ನಿದ್ದೆಯಲ್ಲಿ ಇದು ಒಂದು ಗಂಟೆ ಮಟ್ಟಿಗೆ ಆಗುತ್ತೆ. ಅಥವಾ ಇಲ್ಲಿ ಕೂತು ನಿಮ್ಮ ಸಂವೇದನೆಯ ಗಡಿಗಳನ್ನು ಇಡೀ ಸಭಾಂಗಣಕ್ಕೆ ವಿಸ್ತರಿಸಬಹುದು. ನಿಮ್ಮ ಸಂವೇದನೆಗಳ ಗಡಿಗಳ ಒಳಗೆ ಏನೆಲ್ಲ ಇದೆಯೋ ಅದನ್ನು ಯಾವಾಗಲೂ ನಾನು ಅಂತ ಅನುಭವಿಸ್ತೀರಿ. ಇಲ್ಲೊಂದು ನೀರಿನ ಲೋಟ ಇದೆ, ಅದು ಖಂಡಿತವಾಗಿ ನಾನಲ್ಲ. ಆದರೆ ಅದನ್ನು ಕುಡಿದ್ರೆ ನೀವದನ್ನು ನಿಮ್ಮ ಸಂವೇದನೆಯ ಗಡಿಯೊಳಗೆ ಸೇರಿಸ್ಕೊಂಡ್ರಿ, ಅದು ನೀವಾಗುತ್ತೆ. ಹಾಗಾಗಿ ನೀವು ನಿಮ್ಮ ಸಂವೇದನೆಯ ಗಡಿಗಳನ್ನು ವಿಸ್ತರಿಸಿದರೆ ಇಲ್ಲಿ ಕೂತು ಸಭಾಂಗಣದಲ್ಲಿರೋ ಎಲ್ಲರನ್ನೂ ನೀವಾಗಿ ಅನುಭವಿಸಬಹುದು. ಅದನ್ನು ಇನ್ನೂ ಹರಡಿ ಇಡೀ ಬ್ರಹ್ಮಾಂಡವನ್ನೇ ಅನುಭವಿಸಬಹುದು, ನಿಮ್ಮ ದೇಹವನ್ನು ಅನುಭವಿಸೋ ಹಾಗೆ. ಈ ಒಳಗೊಳ್ಳುವಿಕೆ ನಿಮ್ಮೊಳಗೆ ಬಂದರೆ, ಇದು ನನ್ನೊಳಗೆ ಬಂದಾಗ ದಿಢೀರನೆ ಕಂಡುಕೊಂಡೆ, ಪ್ರೇಮಮಯಿಯಾಗಿರೋದು ಯಾರದ್ದೋ ಪಾಠವಲ್ಲ, ಕರುಣಾಮಯಿ ಆಗಿರೋದು ಒಂದು ಪರಿಕಲ್ಪನೆಯಲ್ಲ, ಅನುಕಂಪ ಯಾರಿಗೋ ಸೇರಿದ ಆದರ್ಶ ಅಲ್ಲ, ಮನುಷ್ಯನನ್ನು ಮಾಡಿರೋದೇ ಹೀಗೆ. ತಾನಲ್ಲದ ಸಂಗತಿಗಳೊಂದಿಗೆ ಸೀಮಿತ ಗುರುತಿಸಿಕೊಳ್ಳುವಿಕೆಯಿಂದ ತನ್ನ ಪ್ರಜ್ಞೆಯನ್ನು ನಿರ್ಬಂಧಿಸದೇ ಇದ್ದರೆ ಮಾತ್ರ ಕಾಲಕ್ರಮೇಣ ನೀವು ಶೇಖರಿಸಿಕೊಂಡಿರೋದರ ಜೊತೆಗೆ ಗುರುತಿಸಿಕೊಳ್ಳದಿದ್ದರೆ ದೇಹ ಮನಸ್ಸಿನ ಜೊತೆ ಕೂಡ ಪ್ರತಿ ಮನುಷ್ಯನೂ ಇದಕ್ಕೆ ಸಮರ್ಥ. ಹೊರಗಿನ ಪರಿಸ್ಥಿತಿಗಳ ವಿಷಯ ಬಂದಾಗ ಪ್ರತಿಯೊಬ್ಬರೂ ಬೇರೆ ಬೇರೆ ರೀತಿಯಲ್ಲಿ ಸಮರ್ಥರು, ಆದರೆ ಆಂತರಿಕ ಪರಿಸ್ಥಿತಿಗೆ ಬಂದಾಗ ಪ್ರತಿಯೊಬ್ಬರೂ ಸಮಾನವಾಗಿ ಸಮರ್ಥರು. ಆಂತರಿಕ ಪ್ರಪಂಚಕ್ಕೆ ಬಂದಾಗ ಯಾರೊಬ್ಬರೂ ಇನ್ನೊಬ್ಬರಿಗಿಂತ ಹೆಚ್ಚು ಸಮರ್ಥರು ಅಂತಿಲ್ಲ. ಹೊರಗಿನ ಪರಿಸ್ಥಿತಿಗಳಲ್ಲಿ ಮಾತ್ರ ನಾವು ಬೇರೆ ಬೇರೆ ರೀತಿಯಲ್ಲಿ ಸಮರ್ಥರು.
ಈ ಒಳಗೂಡುವಿಕೆ ಮನುಷ್ಯನ ಜೀವನದಲ್ಲಿ ಬಂದರೆ, ಇಲ್ಲಿ ಕೂತು ಸುತ್ತಲಿನ ಜನರನ್ನು ನೀವಾಗಿ ಅನುಭವಿಸಿದರೆ ಒಳ್ಳೆಯವರಾಗಿರಿ ಅಂತ ಹೇಳ್ಕೊಡ್ಬೇಕಾಗಿಲ್ಲ, ಪ್ರೀತಿಸೋದನ್ನ ಹೇಳ್ಕೊಡ್ಬೇಕಾಗಿಲ್ಲ, ಕಾಳಜಿಯನ್ನು ಹೇಳ್ಕೊಡ್ಬೇಕಾಗಿಲ್ಲ. ಯಾಕಂದರೆ ಇದರ ಕಾಳಜಿ ವಹಿಸೋದು ಅತ್ಯಂತ ಸ್ವಾಭಾವಿಕ, ಅದು ಅಸ್ತಿತ್ವದ ಸ್ವಭಾವದಲ್ಲಿಯೇ ಇದೆ. ಈ ಒಳಗೂಡಿಸುವಿಕೆ ಖಂಡಿತವಾಗಿ ಮಾನವತೆಯನ್ನು ಸ್ಪರ್ಶಿಸಬೇಕು. ಹಾಗಾಗಿ ಅದಕ್ಕಾಗಿ ವಿಧಾನಗಳನ್ನು ನಿರ್ಮಿಸೋದು ನನ್ನ ಜೀವನ ಕಾರ್ಯ ಮತ್ತು ಪ್ರಯತ್ನವಾಯಿತು, ಜನರು ಈ ಒಳಗೂಡಿಸಿಕೊಳ್ಳುವಿಕೆಯನ್ನು ಅನುಭವಿಸಲಿ ಅಂತ. ಮಾನವತೆ ಇದನ್ನು ಅನುಭವಿಸಿದರೆ ಮುಖ್ಯವಾಗಿ ನಾಯಕರು, ಅಧಿಕಾರವನ್ನು ಹೊಂದಿರೋರು, ಜಗತ್ತಿನಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತಿರೋರು, ಆಗ ಎಲ್ಲದಕ್ಕೂ ಖಂಡಿತವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಯಾಕೆಂದರೆ ಇವತ್ತು ಈ ಪೀಳಿಗೆಯ ಜನರಾಗಿ ಇದು ತುಂಬ ಮುಖ್ಯ. ಮೊದಲ ಬಾರಿಗೆ ಜಗತ್ತಿನಲ್ಲಿರೋ ಮನುಷ್ಯನ ಎಲ್ಲ ಸಮಸ್ಯೆಗಳ ಕುರಿತು ಕ್ರಮ ತೆಗೆದುಕೊಳ್ಳಬಹುದಾಗಿದೆ. ಪೋಷಣೆ, ಆರೋಗ್ಯ, ಶಿಕ್ಷಣ, ಪರಿಸರ, ಯಾವುದೇ ಆಗಿರಲಿ, ಅವೆಲ್ಲವನ್ನು ಬಗೆಹರಿಸಬಹುದು. ಮೊದಲ ಬಾರಿ ಅದಕ್ಕೆ ಅಗತ್ಯ ಸಂಪನ್ಮೂಲಗಳಿವೆ, ಸಾಮರ್ಥ್ಯ ಮತ್ತು ತಂತ್ರಜ್ಞಾನಗಳಿವೆ. ಆದರೆ ನಾವದನ್ನು ಮಾಡ್ತೀವ ಅನ್ನೋದು ನಮ್ಮ ಜೀವನ ಎಷ್ಟು ಒಳಗೂಡುವಿಕೆಯಿಂದಿದೆ ಅನ್ನೋದನ್ನು ಅವಲಂಬಿಸಿದೆ. ಇಲ್ಲಿ ನಿಂತು ಇಡೀ ಭೂಮಿನೇ ನೀವಾಗಿ ಅನುಭವಿಸಿದರೆ ಅದರ ಕಾಳಜಿ ವಹಿಸಿ ಅಂತ ನಾನು ಹೇಳಬೇಕಾಗಿಲ್ಲ. ಪ್ರತಿ ಮನುಷ್ಯ ತನ್ನ ಸಾಮರ್ಥ್ಯಾನುಸಾರ ಮಾಡ್ತಾನೆ. ಈ ಒಳಗೂಡುವಿಕೆ ಇಲ್ದಿದ್ದಾಗ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡಲ್ಲ. ನಮ್ಮ ಜೀವನದಲ್ಲಿ ಏನು ಮಾಡೋಕ್ಕೆ ಆಗಲ್ವೋ ಅದನ್ನ ಮಾಡದಿದ್ದರೆ ಸಮಸ್ಯೆ ಇಲ್ಲ, ಆದರೆ ಏನು ಮಾಡಬಹುದು ಅದನ್ನು ಮಾಡದಿದ್ದರೆ ನಾವೊಂದು ದುರಂತ. ನನ್ನ ಭರವಸೆ ಮತ್ತು ಕಾರ್ಯ ಏನಂದರೆ ಒಂದು ಪೀಳಿಗೆಯ ಜನರಾಗಿ ನಾವು ಆ ರೀತಿಯ ದುರಂತವಾಗದಂತೆ ನೋಡಿಕೊಳ್ಳೋದು. ನಾವೇನು ಮಾಡಬಹುದು ಅದನ್ನ ಖಂಡಿತವಾಗಿ ಮಾಡ್ತೀವಿ. 100 ವರ್ಷಗಳ ಹಿಂದೆ ನಾವೇನು ಮಾಡಬಹುದಿತ್ತೋ ಅದಕ್ಕೆ ಹೋಲಿಸಿದರೆ ಈಗ ಸದ್ಯ ನಾವೇನು ಮಾಡಬಹುದು ಅನ್ನೋದು ನಂಬೋಕೆ ಆಗದಷ್ಟು ಬದಲಾಗಿದೆ, ಅದ್ಭುತವಾದ ರೀತಿಯಲ್ಲಿ ಬದಲಾಗಿದೆ. ಆದರೆ ಮಿಸ್ ಆಗಿರೋದು ಎಲ್ಲವನ್ನೂ ಒಳಗೂಡಿಸಿಕೊಳ್ಳೋ ಪ್ರಜ್ಞೆ, ಎಲ್ಲವನ್ನೂ ಒಳಗೂಡಿಸಿಕೊಂಡ ಜೀವನದ ಅನುಭವ. ಇದನ್ನು ನಾಯಕತ್ವದಲ್ಲಿ ಜನರಲ್ಲಿ ತೋರೋಕ್ಕೆ ಸಾಧ್ಯವಾದರೆ ಮಾತ್ರ ಎಲ್ಲರಿಗೂ ಪ್ರಸ್ತುತವಾದ ಪರಿಹಾರಗಳನ್ನು ಹುಡುಕೋಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ಹೀಗೆ ಪರಿಹಾರದ ಹೆಸರಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಹುಟ್ಟು ಹಾಕ್ತಾ ಹೋಗ್ತೀವಿ. ನಿಜವಾಗಿಯೂ ಎಲ್ರಿಗೂ ಪ್ರಸ್ತುತವಾದ ಪರಿಹಾರಗಳನ್ನು ಹುಡುಕಬೇಕಂದರೆ ಮಾನವತೆಗೆ ನಿಚ್ಚಳ ಒಳಗೂಡುವಿಕೆಯ ಅನುಭವ ಆಗಬೇಕು, ಮತ್ತದು ಸಾಧ್ಯ. ಧನ್ಯವಾದಗಳು.